नमस्कार रिव्यू चैनल के स्वागत नानु सख्य गामकर बीजेपी यव शासक संपर्क दलिदे कैपाड़िया ಈಗಾಗಲೇ ಎರಡೂ ಪಕ್ಷಗಳಿಂದ ಆಪರೇಷನ್ ನಡೀತಾ ಇರೋ ವಿಚಾರ ಹೊಸದೇನೂ ಅಲ್ಲ. ಆದರೆ ಈಗ ಕಮಲಪಾಳ್ಯದಲ್ಲಿ ಹೊಸದಾಗಿ ಟೆನ್ಷನ್ ಸೃಷ್ಟಿ ಮಾಡೋದೇನಪ್ಪ ಅಂತ ಕೇಳಿದ್ರೆ ಬಿಜೆಪಿಯ ಹಲವು ಶಾಸಕರನ್ನು ಸೆಳೆಯೋದಕ್ಕೆ, ಸಿಟ್ಟಿಂಗ್ ಎಮ್ ಎಲ್ ಎಗಳನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅನ್ನೋ ವಿಚಾರ. ಈ ಒಂದು ಪ್ರಯತ್ನದ ಬಗ್ಗೆ ನೇರವಾಗಿ ಯಡಿಯೂರಪ್ಪನವ್ರಿಗೆ ಮಾಹಿತಿ ಲಭ್ಯವಾಗಿದೆಯಂತೆ. ಅಂಥವರು ಯಾರ್ಯಾರು ಅನ್ನುವಂಥ ಪಟ್ಟಿಯೂ ರೆಡಿಯಾಗಿದೆಯಂತೆ. ಆ ರೀತಿ ಕೈ ಸಂಪರ್ಕದಲ್ಲಿರುವಂಥ ಶಾಸಕರಿಗೆ ಯಡಿಯೂರಪ್ಪನವರೇ ಖುದ್ದಾಗಿ ಕಾಲ್ ಮಾಡಿ ಕೆಲ ವಿಚಾರಗಳನ್ನು ಮಾತನಾಡಿದ್ದಾರೆ ಅನ್ನೋದು ಸದ್ಯ ಲಭ್ಯವಾಗ್ತಿರುವಂಥ ಮಹತ್ವದ ಮಾಹಿತಿ. ಯಾರ್ಯಾರಿದ್ದಾರೆ ಆ ಪಟ್ಟಿಯಲ್ಲಿ? ಹಾಗಾದರೆ ಯಡಿಯೂರಪ್ಪನವರು ಕೈಗೆತ್ತಿಕೊಂಡಿರುವಂತಹ ಬಿಗ್ ಟಾಸ್ಕ್ ಏನು? ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಈಗಾಗಲೇ ಬಿಜೆಪಿಯಲ್ಲಿರುವಂಥ ವಲಸಿಗರ ಬಗ್ಗೆ ಬೇಕಾದಷ್ಟು ಸುದ್ದಿಗಳು ಓಡಾಡ್ತಿವೆ. ನೇರವಾಗಿ ಸುರ್ಜೇವಾಲಾ ಅವರೇ ಕರೆ ಮಾಡಿರೋ ಬಗ್ಗೆ, ಸಿದ್ದರಾಮಯ್ಯ ಆಪ್ತ ನಾಯಕರ ಜೊತೆಗೆ ಕೆಲ ವಲಸಿಗ ಬಿಜೆಪಿ ಶಾಸಕರು ಮೀಟಿಂಗ್ ಮಾಡಿರೋ ಬಗ್ಗೆ ಎಲ್ಲ. ಆದರೆ ಇದು ವಲಸಿಗರ ಬಗ್ಗೆ ಅಷ್ಟೇ ಅಲ್ಲ, ಹೊರತುಪಡಿಸಿ ಬೇರೆ ಕೆಲವು ಶಾಸಕರನ್ನು ಕೂಡ ಬಿಜೆಪಿ ಸಂಪರ್ಕಿಸಿದೆ, ನಿರಂತರ ಸಂಪರ್ಕದಲ್ಲಿದೆ ಅನ್ನುವಂಥ ವಿಷಯ ಈಗ ಬಿಜೆಪಿ ನಾಯಕರ ಟೆನ್ಷನ್ಗೆ ಕಾರಣವಾಗಿದೆಯಂತೆ. ಮುಖ್ಯಮಂತ್ರಿ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಈ ಬಗ್ಗೆ ಒಂದು ಸಭೆಯನ್ನು ನಡೆಸಿ ಪಟ್ಟಿ ಕೂಡ ಸಿದ್ಧವಾಗಿದೆಯಂತೆ. ಅಂದರೆ ಮೂಲಗಳಿಂದ, ಗುಪ್ತಚರ ಮೂಲಗಳಿಂದ ಯಾರ್ಯಾರ ಜೊತೆ ನಿರಂತರ ಕಾಂಗ್ರೆಸ್ ಸಂಪರ್ಕದಲ್ಲಿದೆ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿಯನ್ನು ಕೂಡ ಹಸ್ತಾಂತರಿಸಲಾಗಿದೆಯಂತೆ. ಯಡಿಯೂರಪ್ಪನವರು ಈ ಪಟ್ಟಿಯಲ್ಲಿರುವಂತಹ ಶಾಸಕರಿಗೆ ಖುದ್ದಾಗಿ ಕರೆ ಮಾಡಿ ಕೆಲ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ದಾರೆ ಅನ್ನುವಂತಹ ವಿಷಯ ಈಗ ಮುನ್ನೆಲೆಗೆ ಬಂದಿರೋದು. ಹಾಗಾದರೆ ಯಾಕೆ ಬಂತು ಈ ವಿಚಾರ? ವಲಸಿಗರದ್ದೇನೋ ಸರಿ, ಯಾರು ಏನು ಮಾಡ್ತಾರೆ ಚುನಾವಣೆ ಹೊಸ್ತಿಲಲ್ಲಿ ಅಂತ ಹೇಳೋದಿಕ್ಕಾಗಲ್ಲ. ಅವರನ್ನು ಮನವೊಲಿಸಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಕೆಲವರೆಲ್ಲ ಮಿನಿಸ್ಟರ್ ಆಗಿದ್ದುಕೊಂಡು ಪಕ್ಷ ಬಿಡಬಹುದು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಈಗ ಎಚ್ ವಿಶ್ವನಾಥ್ ಅವರು, ಶಂಕರ್ ಅವರು, ಕುಮಟಳ್ಳಿ ಅವರು, ಇವರಿಗೆಲ್ಲ ಸಚಿವ ಸ್ಥಾನ ಇಲ್ಲ, ಬಹಳ ಬೇಜಾರಾಗಿದ್ದಾರೆ. ಅವರದ್ದು ಒಂದು ಕ್ಯಾಂಪು. ಆದರೆ ಸಚಿವ ಸ್ಥಾನ ಇರುವಂತಹ ಈ ಗೋಪಾಲಯ್ಯ ಅವರು, ನಾರಾಯಣ್ ಗೌಡರು, ಹಾಗೆ ಆನಂದ್ ಸಿಂಗ್ ಅವರು, ಬಿ ಸಿ ಪಾಟೀಲ್ ಅವರು, ಇವ್ರ ಹೆಸರು ಕೇಳಿಬರ್ತಾ ಇತ್ತಲ್ಲ, ಇಂಥವ್ರನ್ನೆಲ್ಲ ಯಾವ ಕಾರಣಕ್ಕೂ ಬಿಜೆಪಿ ಬಿಡದಂತೆ ಒಂದು ಹಂತಕ್ಕೆ ಭದ್ರ ಮಾಡಿದ್ದಾರೆ ಯಡಿಯೂರಪ್ಪನವರು ಅನ್ನುವಂಥ ಮಾತು ಅವ್ರ ಕೈಗೆ ಯಾವಾಗ ಪವರ್ ಬಂತೋ ಆಗಲೇ ಕೇಳಿಬಂತು. ಈಗ ಬೇರೆ ಬೇರೆ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನ ಕೈ ನಾಯಕರು ಏನು ಮಾಡ್ತಿದ್ದಾರೆ, ಅಂಥವ್ರಿಗೂ ಕರೆ ಮಾಡಿ ಬಿಜೆಪಿ ಅಧಿಕಾರಕ್ಕೆ ತರೋದು ನನ್ನ ಜವಾಬ್ದಾರಿ, ಯಾವ ಕಾರಣಕ್ಕೂ ತಪ್ಪು ನಿರ್ಧಾರ ತಗೊಳ್ಬೇಡಿ ಅಂತ ಮನವೊಲಿಸ್ತಿದ್ದಾರಂತೆ. ಕಾಂಗ್ರೆಸ್ ಯಾವ್ಯಾವ ಶಾಸಕರ ಕ್ಷೇತ್ರದ ಮೇಲೆ, ಅಂದರೆ ಬಿಜೆಪಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದೆಯೋ ಅಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಾಯಕರ ಪ್ರವಾಸ ಶುರುವಾಗಿದೆ. ಇಲ್ಲಿ ನಾವು ಖಂಡಿತವಾಗಿಯೂ ಈ ಬಾರಿ ಖಾತೆ ತೆರೆಯಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಶಾಸಕರ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ದಾರಂತೆ. ದೊಡ್ಡ ಮಟ್ಟದಲ್ಲಿ ಅಲ್ಲಿ ರಣತಂತ್ರ ರೆಡಿ ಆಗ್ತಾ ಇದೆಯಂತೆ. ಸೊ ಇದರಿಂದಾಗಿ ಇಂಥ ಪ್ರಯತ್ನ ಒಳಗೊಳಗೆ ಆಗ್ತಿರೋದ್ರ ಬಗ್ಗೆ ಮಾಹಿತಿ ಸರ್ಕಾರಕ್ಕೆ ಲಭ್ಯವಾಗಿದೆ. ಬಿಜೆಪಿಯ ನಾಯಕರು ಇದನ್ನು ಗಂಭೀರವಾಗಿ ತಗೊಂಡು ಈಗ ಯಡಿಯೂರಪ್ಪನವರೇ ಅಖಾಡಕ್ಕೆ ಇಳಿದಿದ್ದಾರೆ. ಯಾವ ಕಾರಣಕ್ಕೂ ಈಗ ನೀವೇನಾದರೂ ಹೊರಗಡೆ ಹೆಜ್ಜೆ ಇಟ್ಟರೆ ನಿಮ್ಮ ರಾಜಕೀಯ ಭವಿಷ್ಯ ಡೋಲಾಯಮಾನ ಆಗಿಬಿಡುತ್ತೆ. ನಾನೇ ರಾಜ್ಯ ಪ್ರವಾಸ ಮಾಡ್ತಿದ್ದೀನಿ, 224 ಕ್ಷೇತ್ರಗಳಿಗೂ ನಾನು ಪ್ರವಾಸ ಮಾಡ್ತೀನಿ, ಹಾಗೆ ಬಿಜೆಪಿ ಎಮ್ ಎಲ್ ಎಗಳಿರುವಂಥ ಕ್ಷೇತ್ರಕ್ಕೆ ಹೆಚ್ಚು ಸಮಯವನ್ನು ಮೀಸಲಿಡ್ತೀನಿ, ಅದು ನನ್ನ ಜವಾಬ್ದಾರಿ. ಸಂಪೂರ್ಣವಾಗಿ ಇನ್ನಿರುವಂತಹ ಸಮಯ ಚುನಾವಣೆ ತನಕ ನಾನು ಕ್ಷೇತ್ರಗಳಿಗಾಗಿ ಮೀಸಲಿಡ್ತೀನಿ. ಇದೇ 22ನೇ ತಾರೀಕು, ಸೆಪ್ಟೆಂಬರ್ 22ನೇ ತಾರೀಕಿಂದ ಯಡಿಯೂರಪ್ಪನವರು ರಾಜ್ಯ ಪ್ರವಾಸವನ್ನು ಶುರು ಮಾಡಲಿದ್ದಾರೆ, ಕಾಲಿಗೆ ಚಕ್ರ ಕಟ್ಟಿಕೊಳ್ಳಲಿದ್ದಾರೆ. ಸೊ ನಿಮ್ಮ ಕ್ಷೇತ್ರದಲ್ಲಿ ಸಂಪೂರ್ಣ ಜವಾಬ್ದಾರಿ ನನಗೆ ಬಿಟ್ಟುಬಿಡಿ, ಬೇರೆ ಯಾವ ಯೋಚನೆಗಳಿಗೂ, ಅನ್ಯ ಯೋಚನೆಗಳಿಗೆ ನೀವು ಅವಕಾಶ ಮಾಡಿಕೊಡಬೇಡಿ ಅನ್ನೋ ಮಾತನ್ನು ಹೇಳುವ ಮೂಲಕ ಸಾಕಷ್ಟು ಜನರನ್ನು ವಿಶ್ವಾಸಕ್ಕೆ ತಗೊಳ್ಳುವಂತಹ ಕೆಲಸ ಯಡಿಯೂರಪ್ಪನವರಿಂದ ಆಗ್ತಿದೆಯಂತೆ. ಹೈಕಮಾಂಡ್ ಕೂಡ ಈ ಬಗ್ಗೆ ಕನ್ಸರ್ನ್ ತೋರಿಸಿ, ಯಡಿಯೂರಪ್ಪನವರು ನೀವೇ ವಿಶೇಷ ಕಾಳಜಿ ತೋರಿಸಿ, ಯಾಕಂದರೆ ತಪ್ಪು ಸಂದೇಶ ರವಾನೆ ಆಗಬಾರ್ದು ಕಾರ್ಯಕರ್ತರಿಗೆ, ಒಂದು ರೀತಿಯಲ್ಲಿ ಚುನಾವಣೆ ಹೊತ್ತಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಈಗ ಯಡಿಯೂರಪ್ಪನವ್ರ ಹೆಗಲಿಗೇ ಬಿಗ್ ಟಾಸ್ಕ್ ಕೊಟ್ಟಿದೆ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. ಸೊ ಕಾಂಗ್ರೆಸ್ ಸದ್ದಿಲ್ಲದೆ ಮತ್ತೊಂದು ಹಂತದಲ್ಲಿ ಆಪರೇಷನ್ ಶುರು ಮಾಡೇ ಬಿಟ್ಟಿದೆಯಾ ಅನ್ನೋದು ಈಗ ಎತ್ತಿರೋ ಪ್ರಶ್ನೆ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.